नमस्कार वीक्षकरे एस आर कन्नड टीवी चानल के स्वागत ना निम्म ज्योतिष रत्नाकर पंडित गणपति भट्ट गुरुजी वीक्षकरे एल्ला मनुष्यन उद्देश्य वंदे वल्ले समय यावाग बर्तदे धनधान्य समृद्धि योगदिंद नावु सुख शांति नेम्मदिंद यावत्तु जीवन माड्तीवि नावु अन्कोंडिरुवंत केलस कार्यगळु यावाग प्रवृत्ति आग्तवे कार्य यावाग सफल आग्तदे ಹಾಗೆ ನಮ್ಮ ಸಮಯ ಕೆಟ್ಟಿದೆಯಾ ನಮಗೆ ಯಾವಾಗ ಒಳ್ಳೆಯ ಸಮಯ ಬರುತ್ತೆ ನೋಡಿ ಮನುಷ್ಯನಿಗೆ ಒಳ್ಳೆಯ ಸಮಯ ಬರುವುದಕ್ಕಿಂತ ಮುಂಚೆ ಕೆಲವೊಂದು ಸೂಚನೆ ಅಥವಾ ಶಕುನಗಳು ಅವರಿಗೆ ಏನಾದರೂ ಕಂಡುಬಂದ್ರೆ ಅದು ಒಳ್ಳೆಯ ಸಮಯದ ಮತ್ತು ಅವರ ಜೀವನದಲ್ಲಿ ಅಭಿವೃದ್ಧಿ ಆಗುವಂತಹ ಸೂಚನೆಗಳು ಅಂತ ಭಗವಂತನ ಅನುಗ್ರಹದಲ್ಲಿ ಕೆಲವೊಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಹಾಗಿದ್ರೆ ಒಳ್ಳೆಯ ಸಮಯ ಯಾವ ರೂಪದಲ್ಲಿ ನಾವು ಕಾಣಬಹುದು ನೋಡಿ ಭಗವಂತನ ಅನುಗ್ರಹದಲ್ಲಿ ಪ್ರಕೃತಿ ದತ್ತವಾಗಿ ನಾವು ಒಳ್ಳೆಯ ಸಮಯಗಳನ್ನು ಕಾಣಬಹುದಾಗುತ್ತೆ ಸಪ್ನಗಳ ಮುಖಾಂತರ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಜಂತುಗಳ ಮುಖಾಂತರ ಕೂಡ ನಮಗೆ ಒಳ್ಳೆಯ ಸಮಯ ಬರುವಂತ ಸೂಚನೆಗಳು ಕಾಣುತ್ತವೆ ಅಥವಾ ನಮ್ಮ ದೇಹದಲ್ಲಿ ಆಗುವಂತ ಕೆಲವೊಂದು ಬದಲಾವಣೆಗಳು ಕೂಡ ನಮಗೆ ಒಳ್ಳೆಯ ಅಥವಾ ಕೆಟ್ಟದ ಸಮಯಗಳನ್ನು ಸೂಚನೆಯಾಗಿ ಕಾಣುತ್ತದೆ ವೀಕ್ಷಕರೇ ಇವೆಲ್ಲ ಭಗವಂತನ ಕೊಟ್ಟ ವರಪ್ರಸಾದ ಅಂತ ಹೇಳಬಹುದು ಇಂತ ಸೂಚನೆಗಳೇನಾದರೂ ನಿಮಗೆ ಕಂಡುಬಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ನಿಮಗೆ ಚಾಲ್ತಿ ಇದೆ ಅಂತ ಅರ್ಥ ಹಾಗಿದ್ರೆ ಆ ಸಮಯಗಳು ಯಾವುವು ಆ ಸಮಯಗಳು ಹೇಗೆ ನಿಮಗೆ ಕಾಣುತ್ತವೆ ಇದನ್ನು ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ವೀಕ್ಷಕರೇ ಎಲ್ಲರಿಗೂ ಬಹಳ ಮುಖ್ಯವಾದ ವಿಡಿಯೋ ಆಗಿರ್ತದೆ ಒಳ್ಳೆಯ ಸಮಯ ಬಂದಾಗ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ ಜವಾಬ್ದಾರಿಯಿಂದ ಹೋಗಿ ಇಂಥ ಸೂಚನೆಗಳು ಕಂಡ್ರೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಶುರುವಾಗಿದೆ ಅಂತ ಅರ್ಥ ಉತ್ತರಾದಿಯಾಗಿ ನೀವು ಬೆಳಿಲಿಕ್ಕೆ ಇದು ಒಂದು ಅವಕಾಶ ವಂಚಿತರಾಗಬೇಡಿ ಇಂಥ ಸೂಚನೆಗಳು ನಿಮಗೇನಾದರೂ ಕಂಡು ಬಂದಿದ್ದರೆ ನಿಮ್ಮ ಜೀವನದಲ್ಲಿ ಹರ್ಷೋದ್ಗಾರ ನಡೀತಾ ಇರ್ತದೆ ಅಂತ ಹಾಗಿದ್ರೆ ಜೀವನದಲ್ಲಿ ನೋಡಿ ಯಾವುದೇ ಮನುಷ್ಯನಿಗೆ ಲಾಭ ನಷ್ಟ ಸುಖ ದುಃಖ ಹುಟ್ಟು ಸಾವು ಒಂದು ಅವಿಭಾಜ್ಯ ಅಂಗವಾಗಿರುತ್ತದೆ ಅದು ಯಾವುದೇ ವ್ಯಕ್ತಿಗೂ ಆಯಿತು ನೋಡಿ ಕೆಲವೊಬ್ಬರಿಗೆ ಅವರು ಬೆಳೀತಾ ಬೆಳೀತಾ ಖುಷಿ ಇರ್ತದೆ ಇನ್ನು ಕೆಲವೊಬ್ಬರಿಗೆ ಬೆಳೀತಾ ಬೆಳೀತಾ ಕಷ್ಟ ಬರ್ತದೆ ಏರಿಳಿತಗಳನ್ನ ಎಲ್ಲ ಮನುಷ್ಯ ನೋಡಲೇಬೇಕು ಕಡು ಬಡವನಾಗಿದ್ದು ನೋಡಬೇಕು ಶ್ರೀಮಂತನಾಗಿರೋದು ನೋಡಬೇಕು ಆದರೆ ಸಮಯ ಒಂದೇ ಥರ ಇರೋದಿಲ್ಲ ಮನುಷ್ಯನಿಗೆ ಯಾವ ರೀತಿಯಲ್ಲಿ ಯಾವ ಟೈಮ್ನಲ್ಲಿ ಯಾವ ಮನುಷ್ಯನ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೋ ಅಥವಾ ಎಂತಹ ಒಂದು ಶ್ರೀಮಂತ ಮನುಷ್ಯನ ಗರೀಬಿನ ಸ್ಥಾನಕ್ಕೆ ತೊಗೊಂಡ್ಬರುತ್ತೋ ಹೇಳಿಕ್ಕಾಗಲ್ಲ ಇದು ಕಾಲಚಕ್ರದ ನಿಯಮ ಚಕ್ರ ಹೇಗೆ ತಿರುಗ್ತಾ ಇರುತ್ತೆ ಅಂತ ಹೇಳಿದ್ರೆ ಕಾಲಚಕ್ರ ನೋಡಿ ಗರೀಬನಾದನು ಕೋಟ್ಯಾಧಿಪತಿ ಶ್ರೀಮಂತನಾಗ್ತಾನೆ ಉತ್ತರೋತ್ತರಾಗಿ ಬೆಳೀತಾನೆ ಅಷ್ಟ ಐಶ್ವರ್ಯ ವೈಭೋಗದಿಂದ ಜೀವನ ಮಾಡ್ತಾನೆ ಅದೇ ಒಂದು ವೈಭೋಗದಿಂದ ಜೀವನ ಮಾಡುವಂಥವನು ಕಾಲಚಕ್ರದ ಸುಳಿಗೆ ಸಿಲುಕಿದ್ರೆ ಗರೀಬನಾಗಿ ಕಡು ಬಡವನಾಗುವಂಥ ಸಾಮರ್ಥ್ಯಗಳು ಕೂಡ ಇರುತ್ತದೆ ವೀಕ್ಷಕರೇ ಇದು ಜಗದ ನಿಯಮ ಆದ್ದರಿಂದ ಒಳ್ಳೆಯ ಸಮಯ ಬಂದಾಗ ಬಹಳ ಜಾಗೃತಿಯಾಗಿ ಅವರು ಮುನ್ನಡೆದರೆ ತಟಸ್ಥ ಸ್ಥಾನದಲ್ಲಿರ್ತಾರೆ ನೆಮ್ಮದಿಯ ಜೀವನ ಕಾಣ್ತಾರೆ ಹಾಗಿದ್ರೆ ಈ ಒಳ್ಳೆಯ ಸಮಯ ಯಾವ ರೂಪದಲ್ಲಿ ಭಗವಂತನ ಅನುಗ್ರಹದಲ್ಲಿ ಬರ್ತದೆ ಪ್ರಕೃತಿ ದತ್ತವಾಗಿ ಬರ್ತದೆ ಸಾಕ್ಷಾತ್ ನಾರಾಯಣ ಏನು ಮಾಡ್ತಾನೆ ಭಗವಂತನ ಅನುಗ್ರಹದಲ್ಲಿ ಇಂಥ ಸೂಚನೆಗಳು ಮನುಷ್ಯನಿಗೆ ಕಂಡು ಬಂದಾಗ ಅವನಿಗೆ ಒಳ್ಳೆಯ ಸಮಯ ಶುರುವಾಗಿದೆ ಅಂತ ಅರ್ಥ ನಾವು ಕಾಣುವಂಥ ಸ್ವಪ್ನಗಳ ಮುಖಾಂತರನೋ ಅಥವಾ ನಮ್ಮ ಆಸುಪಾಸಿನಲ್ಲಿರುವಂಥ ಪ್ರಾಣಿ ಪಕ್ಷಿಗಳ ಮುಖಾಂತರನು ಇಂಥ ಒಂದು ಸೂಚನೆಗಳನ್ನ ಭಗವಂತ ಕೊಟ್ಟಾಗ ಅದು ಒಳ್ಳೆಯ ಶುಭ ಸೂಚನೆಗಳು ಅಂತ ಹೇಳ್ಬೋದು ಹಾಗಿದ್ದರೆ ಪ್ರಕೃತಿ ದತ್ತವಾಗಿ ಎಂತಹ ಸೂಚನೆಗಳು ಒಳ್ಳೆಯ ಸೂಚನೆಗಳಾಗಿರ್ತದೆ ಮನುಷ್ಯನಿಗೆ ನೋಡಿ ಯಾವುದೇ ವ್ಯಕ್ತಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ಸ್ವಪ್ನ ಬಿದ್ದರೆ ಅದು ಒಳ್ಳೆಯ ಸ್ವಪ್ನ ಬಿದ್ದರೆ ಒಳ್ಳೆಯ ಕನಸುಗಳು ದೇವಸ್ಥಾನ ನೋಡೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಶುಭ ಕಾರ್ಯಗಳಾಗೋದು ನೋಡೋದು ಮದುವೆ ಮುಂಜಿ ಕೆಲಸ ಕಾರ್ಯಗಳಾಗೋದು ನೋಡೋದು ವ್ಯಾಪಾರ ವ್ಯವಹಾರಗಳನ್ನ ನೋಡೋದು ಇಂಥ ಸ್ವಪ್ನಗಳೇನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಕಂಡ್ರೆ ಅವನಿಗೆ ಅದು ಒಳ್ಳೆಯ ಶುಭ ಸೂಚನೆ ಒಳ್ಳೆಯ ಸಮಯ ಅಂತ ಅರ್ಥ ಹಾಗೆ ಆ ಸ್ವಪ್ನಗಳಲ್ಲಿ ಏನಾದರೂ ಒಬ್ಬ ವ್ಯಕ್ತಿ ದೃಢವಾಗಿ ಸಂಕಲ್ಪ ತಗೊಂಡು ಒಂದು ಗುರಿಯತ್ತ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ರೆ ಅವರ ಗುರಿ ಸಾಧನೆ ಆಗ್ತದೆ ಅವರು ಯಾವುದೇ ಕೆಲಸ ಕಾರ್ಯಗಳು ತೊಡಗಿದ್ರು ಕೂಡ ತೊಂದರೆ ತಾಪತ್ರ ಇಲ್ಲದೆ ಸರಾಗವಾಗಿ ಆ ಕೆಲಸ ಕಾರ್ಯಗಳು ನಡೀತವೆ ಅಂತ ಅದು ಒಂದು ಶುಭ ಸೂಚನೆ ಆ ಸ್ವಪ್ನಗಳ ಮುಖಾಂತರ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆಯ ಸ್ವಪ್ನ ಬಿದ್ದರೆ ಅದು ಅದೃಷ್ಟದ ಯೋಗ ಶುಭ ಫಲ ಅಂತ ಹೇಳ್ಬೋದು ಹಾಗೆಯೇ ಕೆಲವೊಬ್ಬರು ಮನೆ ಮುಂದೆ ಪದೇ ಪದೇ ಮನೆ ಬಾಗಿಲ ಹತ್ರ ಬಂದು ಗೋಮಾತೆ ಹಸು ನಿಂತ್ಕೊತಾ ಇರ್ತದೆ ಏನಾದರೂ ಕೊಟ್ಟರೆ ತಿನ್ನಲಿಕ್ಕೆ ಹಂಬಲಿಸ್ತಾ ಇರ್ತದೆ ಆ ರೀತಿಯಲ್ಲಿ ಏನಾದರೂ ಪದೇ ಪದೇ ಒಂದು ತಿಂಗಳಾಂಗಟ್ಲೆ ಅಥವಾ ದಿನಗಟ್ಲೆ ಏನಾದರೂ ಯಾವುದಾದ್ರೂ ಹಸು ಬಂತು ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ರೆ ಅದು ಕೂಡ ನಿಮಗೆ ಶುಭ ಸೂಚನೆ ಅಂದರೆ ಮನೆಯಲ್ಲಿ ಯಾವುದೋ ಒಂದು ಮದುವೆ ಕಾರ್ಯಗಳು ಶುಭ ಕಾರ್ಯಗಳು ನಡೀತದೆ ಅಂತ ಅರ್ಥ ವರ್ಷಾನುಗಟ್ಲೆ ಅಂತ ನಿಂತಿರುವಂಥ ಮದುವೆ ಗೃಹಪ್ರವೇಶ ಗೃಹ ಕಟ್ಟಡ ನಿರ್ಮಾಣ ಇಂಥ ಕಾರ್ಯಗಳು ಸಫಲ ಆಗ್ತದೆ ಅಂತ ಅರ್ಥ ನೂರಕ್ಕೆ ನೂರು ಭಾಗ ಆಗ್ತದೆ ಇದೊಂದು ಪಾಸಿಟಿವ್ ವಿಚಾರಗಳು ಹಾಗೆಯೇ ನಿಮ್ಮ ಮನೆಯೊಳಗೆ ನಿಮಗೇ ಗೊತ್ತಿಲ್ಲದಂಗೆ ನಿಮಗೆ ಅರಿವಿಲ್ಲದಂತೆ ಏನಾದರೂ ಈ ಒಂದು
ಕೋತಿ ಅಂತ ಹೇಳ್ತೀವಿ, ಅಂದರೆ ಮಂಗ. ಹನುಮಾನ ಅವತಾರ ಆದಂಥ ಮಂಗ ಮನೆಯೊಳಗೆ ಬಂದು ಅಥವಾ ನಿಮ್ಮ ಕೈಯಲ್ಲಿರುವಂಥ ಏನಾದರೂ ತಿನ್ನುವಂಥ ವಸ್ತುಗಳನ್ನ ಏನಾದರೂ ತೊಗೊಂಡೋಗಿ ಮನೆಯಿಂದ ಹೊರಗೋಗಿ ಆ ಏನಾದರೂ ಮಂಗ ಹನುಮಾನ ಅವತಾರದಲ್ಲಿರುವಂಥ ಮಂಗ ತಿಂದರೆ ಆ ಮನೆಗೆ ವ್ಯವಹಾರ ವ್ಯಾಪಾರದಲ್ಲಿ ಧನಪ್ರಾಪ್ತಿ ಆಗುತ್ತೆ ಅಂತ ಅರ್ಥ. ಇದನ್ನು ಕೂಡ ಭಗವಂತನ ಶುಭ ಸೂಚನೆ ಅಂತ ಹೇಳ್ಬೋದು. ಹಾಗೆ ಇನ್ನೂ ಕೆಲವೊಬ್ಬರು ಮನೆಗಳಲ್ಲಿ ಏನಾದರೂ ಸಾಕಿರುವಂತಹ ಬೆಕ್ಕು ಆ ಮನೆಯಲ್ಲೇನಾದರೂ ಮರಿಗಳಿಗೆ ಜನ್ಮ ನೀಡಿದರೆ, ಬೆಕ್ಕಿನ ಮರಿಗಳಿಗೆ ಜನ್ಮ ನೀಡಿದರೆ ಆ ಮನೆಯಲ್ಲಿ ಸಂತಾನದ ಯೋಗ ಪ್ರಾಪ್ತಿಯಾಗ್ತದೆ, ಶುಭ ಫಲ ಬರುತ್ತೆ ಸಂತಾನದಲ್ಲಿ. ವರ್ಷಾನುಗಟ್ಟಲೆ ಏನಾದರೂ ಸಮಸ್ಯೆ ಇದ್ದರೆ ಅಲ್ಲಿ ಒಂದು ಸಂತಾನದ ಅನುಗ್ರಹ ಆಗುತ್ತೆ ಅಂತ ಅರ್ಥ. ಇವೆಲ್ಲ ಪುರಾಣಗಳಲ್ಲಿ ಉಲ್ಲೇಖ ಇದ್ದಾವೆ ಶಾಸ್ತ್ರಗಳಲ್ಲಿ. ಹಾಗೆ ಕೆಲವೊಬ್ಬರು ಮನೆಯ ವಸ್ತುಗಳಲ್ಲಿ ನೋಡ್ಬೋದು ನೀವು, ಪ್ರತಿದಿನ ಇರುವೆಗಳು, ಅದು ಕರಿ ಇರುವೆಗಳು, ವಿಶೇಷವಾಗಿ ಕರಿ ಇರುವೆಗಳು ಏನಾದರೂ ಗೂಡು ಕಟ್ಟುವ ಹಾಗೆ ಒಂದೇ ಜಾಗದಲ್ಲಿ ಓಡಾಡ್ತಾ ಇದ್ದರೆ ಆ ಮನೆಯೊಳಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಪ್ರವೇಶವಾಗ್ತಾ ಇದ್ದಾಳೆ. ಧನಧಾನ್ಯ ಸಮೃದ್ಧಿ ಯೋಗ ಅವ್ರಿಗೆ ಆಗಮಿಸುತ್ತೆ, ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುತ್ತಂತೆ ಅಂದರ್ಥ. ಹಾಗೆಯೇ ವೀಕ್ಷಕರೇ, ನೀವು ಕರೆಯದೆ ನೋಡದೆ ವರ್ಷಾನುಗಟ್ಟಲೆ ನಿಮ್ಮಿಂದ ದೂರ ಆದಂಥ ವ್ಯಕ್ತಿಗಳು ಇದ್ದಕ್ಕಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಮನೆಗೆ ಅತಿಥಿಯಾಗಿ ಬಂದರೆ ಆಶ್ಚರ್ಯ ಆಗ್ತದೆ. ವರ್ಷಾನುಗಟ್ಟಲೆ ನಿಮ್ಮಿಂದ ದೂರ ಇದ್ದು ಮಾತುಕತೆನೇ ಇರಲ್ಲ, ಏನೂ ಇರಲ್ಲ, ಅಂಥ ವ್ಯಕ್ತಿಗಳೇನಾದರೂ ನಿಮ್ಮ ಮನೆಗೆ ಇದ್ದಕ್ಕಿದ್ದಂಗೆ ಅತಿಥಿಯಾಗಿ ಬಂದೆ ಅಥವಾ ನಿಮಗೆ ಮನಸ್ತಾಪ ಇದ್ದು ದೂರ ಆಗಿರುವಂಥ ವ್ಯಕ್ತಿ ಇದ್ದಕ್ಕಿದ್ದಂಗೆ ಅತಿಥಿಯಾಗಿ ನಿಮ್ಮ ಮನೆಗೆ ಏನಾದರೂ ಬಂದರೆ ನಿಮಗೆ ಯಾವುದೋ ಒಂದು ಅದೃಷ್ಟದ ಯೋಗ ಕಂಡು ಬರ್ತಾ ಇದೆ. ನಿಮ್ಮ ಮನೆಗೆ ಅತಿಥಿ ರೂಪದಲ್ಲಿ ಅದೃಷ್ಟ ಬರುತ್ತೆ ಎಂದರ್ಥ. ಯಾವುದು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಎಲ್ಲನೂ ತಾಳ್ಮೆ ಸಹನೆಯಿಂದ ಯೋಚನೆ ಮಾಡಿಕೊಂಡು ಕೊಡುವಂಥ ಗೌರವ ಕೊಟ್ಟು ಕಳಿಸಿ ಅವರಿಗೆ. ಹಾಗೆ ಗೋಧೂಳಿ ಲಗ್ನದಲ್ಲಿ ವಿಶೇಷವಾಗಿ ತಿಳ್ಕೊಳ್ಳಿ, ಸಂಜೆ ಹೊತ್ತಲ್ಲಿ ಸೂರ್ಯಾಸ್ತ ಆದಮೇಲೆ ಯಾರಾದರೂ ಅಪರಿಚಿತರಾಯಿತು, ಪರಿಚಯಸ್ಥರಾಯಿತು, ನಂಬಿಕಸ್ಥ ಯಾರೋ ಒಬ್ಬರು ಮನೆಗೆ ದೇವಸ್ಥಾನದ ಪ್ರಸಾದಗಳನ್ನ ತೊಗೊಂಡು ಬಂದು ಕೊಟ್ಟರೆ, ಹಾಗೆ ಹಾಲು ತುಂಬಿದ ಚಂಬು ತೊಗೊಂಬಂದು ಕೊಟ್ಟರೆ, ಹಾಲು ತುಂಬ ಚಂಬು ತುಂಬ ತಂದು ಕೊಟ್ಟರೆ ತಗೊಳ್ಳಿ ವೀಕ್ಷಕರೇ, ಅದು ಕೂಡ ಶುಭ ಸೂಚನೆ ಅಂತ ಹೇಳ್ಬೋದು. ಅದು ಒಂದು ಶಕುನ, ಶುಭ ಫಲ ಆಗ್ತದೆ, ಅಂದರೆ ಆ ಮನೆಗೆ ಅದೃಷ್ಟ ದೇವತೆಯ ಆಗಮನ ಆಗ್ತದೆ. ಎಂತಹ ದುಷ್ಟಗ್ರಹ ಪೀಡೆಗಳ ಕಾಟ ಬರೋದಿಲ್ಲ, ಒಂದು ಚಂಬು ತಂದು ಹಾಲು ಕೊಟ್ಟರೆ ಅವ್ರಿಗೆ ಒಂದು ಶುಭ ಫಲ ಇದೆ ಅಂತ ಅರ್ಥ, ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತದೆ ಅಂತ ಅರ್ಥ. ಹಾಗೆಯೇ ಯಾರಾದರೂ ಕೆಲಸಕ್ಕೆ ಹೋಗ್ತಾ ಇರ್ತೀರ, ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗುವಂತಹ ಮುಂಚಿತವಾಗಿ ನಿಮ್ಮ ಕಣ್ಣು ಮುಂದೆ ಗೋಮಾತೆಯ ದರ್ಶನ ಆದರೆ, ಹಾಗೆಯೇ ನಿಮ್ಮನ್ನೇನಾದರೂ ಆ ರೋಡಿನಲ್ಲಿ ಹೋಗಬೇಕಾದ ಚಿಕ್ಕ ಮಕ್ಕಳು ನೋಡಿ ನಕ್ಕಿದ್ರೆ, ಅಂದರೆ ಅಪರಿಚಿತ ಮಕ್ಕಳುಗಳು ನಕ್ಕೋದು, ನಿಮ್ಮನ್ನು ನೋಡೋದು ಪಿಳಿ ಪಿಳಿಯಾಗಿ, ನಿಮ್ಮನ್ನು ನೋಡಿ ನಗೋದು, ಈ ರೀತಿಯಲ್ಲಿ ಏನಾದರೂ ಮಾಡಿದ್ರೆ ಸಾಕ್ಷಾತ್ ಭಗವಂತನ ಆಶೀರ್ವಾದದಿಂದ ಆ ಶುಭ ಸೂಚನೆಯಿಂದ ನಿಮ್ಮ ಕೆಲಸ ಅದು ಸಫಲ ಆಗ್ತದೆ. ಯಾಕಂದರೆ ಮಕ್ಕಳಲ್ಲಿ ಭಗವಂತ ಇರ್ತಾನೆ, ಅಲ್ಲಿ ಆಶೀರ್ವಾದ ಇದೆ ಅಂತ ಅರ್ಥ ಭಗವಂತಂದು. ಹಾಗೆಯೇ ಮನುಷ್ಯನಿಗೆ ಮನುಷ್ಯನ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತದೆ ನೋಡಿ. ಹೆಣ್ಣು ಮಕ್ಕಳಿಗೆ ಏನಾದರೂ ಎಡಗಣ್ಣಿನ ರೆಪ್ಪೆ ಹೊಡಿತಾ ಇದ್ದರೆ ಅವರಿಗೆ ಶುಭ ಫಲ, ಮದುವೆ, ವ್ಯಾಪಾರ, ವ್ಯವಹಾರ, ಹಣಕಾಸು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಯೋಗ ಇದೆ ಅಂತ ಅರ್ಥ, ಕಂಡು ಬರುತ್ತೆ ಅಂತ. ಗಂಡು ಮಕ್ಕಳಿಗೆ ಬಲಗಣ್ಣಿನ ರೆಪ್ಪೆ ಏನಾದರೂ ಹೊಡಿತಾ ಇದ್ದರೂ ಕೂಡ ಅವರ ಜೀವನದಲ್ಲಿ ಕೂಡ ಬಹಳ ಒಂದು ಅದೃಷ್ಟದ ಯೋಗಗಳು ಕೂಡಿ ಬರುತ್ತದೆ. ಹೀಗೆ ಭಗವಂತ ಒಳ್ಳೆಯ ಸಮಯ ಬರೋಕ್ಕಿಂತ ಮುಂಚೆ ಕೆಲವೊಂದು ಸೂಚನೆಗಳನ್ನ ಒಂದು ಪ್ರಕೃತಿದತ್ತವಾಗಿ ನಿಮಗೆ ತೋರಿಸ್ತಾನೆ. ಆಗ ಬಂದಾಗ ನೀವು ಜಾಗೃತಿಯಿಂದ ಅದನ್ನು ಬಳಸ್ಕೊಂಡ್ರೆ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಒಂದು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯಗಳೆಲ್ಲ ಸರಾಗವಾಗಿ ನಡೆಯಿರುತ್ತೆ, ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತೀರಾ ಅಂತ ಹೇಳ್ಬೋದು. ಹಾಗೆ ಎಸ್ ಆರ್ ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವೀಡಿಯೋಸ್ ಬಿಡ್ತಾ ಇರ್ತೀವಿ. ಈಗ ಒಳ್ಳೆಯ ಸೂಚನೆಗಳ ವಿಡಿಯೋ ಬಿಟ್ಟಂಗೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕೆಟ್ಟ ಸೂಚನೆಗಳು ಯಾವ ರೀತಿಯಲ್ಲಿ ಇರ್ತವೆ ಅದನ್ನು ಕೂಡ ಎಪಿಸೋಡ್ ಮೂಲಕ ಬಿಡ್ತೀನಿ ವೀಕ್ಷಕರೇ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.